ಹಾಯ್ ಹಲೋ ನಮಸ್ಕಾರ ಕೇಳ್ತಾ ಇದ್ದೀರಾ ಅಂಡ್ ನೋಡ್ತಾ ಇದ್ದೀರಾ ರೇಡಿಯೋ ಸಿಟಿ 91.1 ಇಂದ ಆರ್ಜೆ ನಿಕಿತಾ ಮತ್ತೆ ನನ್ನ ಜೊತೆನಲ್ಲಿ ಪಕ್ಕದ ಸ್ಕ್ರೀನ್ ನೇ ಶೇರ್ ಮಾಡ್ತಾ ಇರೋದು ಬಿಗ್ ಬಾಸ್ ಸೀಸನ್ 8 ನ ಕಂಟೆಸ್ಟೆಂಟ್ ಒನ್ ಆಫ್ ದ ವೆರಿ ವೆರಿ ಯಂಗೆಸ್ಟ್ ಕಂಟೆಸ್ಟೆಂಟ್ಸ್ ಇದ್ದೇ ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಮಿಸ್ಟರ್ ವಿಶ್ವನಾಥ್ ಹಾವೇರಿ ನಮಸ್ಕಾರ ಹಾಯ್ ವಿಶ್ವನಾಥ್ ನಮಸ್ತೆ ಮ್ಯಾಮ್ ನಮಸ್ಕಾರ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ ನಾನು ಆರಾಮಾಗದಿನಿ ನೀವ್ ಹೆಂಗದಿರೈ ನಾ ಆರಾಮದೇನ್ರಿ ಮ್ಯಾಮ್ ಸೊ ಬಿಗ್ ಬಾಸ್ ಮನೆಯಿಂದ ಬರ್ತಿದ್ದ ಹಾಗೆ ವಿಶ್ವ ಇಡೀ ಕರ್ನಾಟಕ ನಮ್ಮ ಕಂಟ್ರಿಗೆಲ್ಲ ಗೊತ್ತಾಯ್ತು ಇನ್ ಯಾರ್ಯಾರು ನಮ್ಮ ಕನ್ನಡಿಗರು ಹೊರಗಡೆ ಇದಾರೋ ಹೊರ ದೇಶದಲ್ಲಿ ಅವರಿಗೂ ಕೂಡ ಪರಿಚಯ ಆಗ್ಬಿಟ್ಟಿದೆ ಸೊ ಹೇಗ್ ಅನ್ಸುತ್ತೆ ವಿಶ್ವ ನಿಮ್ಗೆ ಈ ಫೀಲ್ ಹೇಗ್ ಕೊಡ್ತೀವಿ ಹೇಗ್ ಅನ್ಸ್ತಿದೆ ಬಹಳ ಅಂದ್ರೆ ಬಹಳ ಖುಷಿ ಆಗತೈತಿ. ಇಷ್ಟ ಲೈಕ್ ಇಷ್ಟ ಜನ ನೋಡ್ತಾರೆ ಅಥವಾ ಇಷ್ಟ ಜನ ನನ್ ನೋಟಿಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ. ಬಿಗ್ ಬಾಸ್ ಅಷ್ಟು ದೊಡ್ಡ ಪ್ಲಾಟ್ಫಾರ್ಮ್, ಸೊ ಬಹಳ ಖುಷಿ ಆಗತೈತಿ. ಇನ್ಫ್ಯಾಕ್ಟ್ ಓಕೆ, ಸೊ ಬಿಗ್ ಬಾಸ್ ನಲ್ಲಿ ನೀವು ಎಲಿಮಿನೇಟ್ ಆಗಿ ಹೊರಗಡೆ ಬಂದು ಎರಡು ದಿನ ಆಗಿರೋದು, ಸೊ ಈ ಸಂದರ್ಭ ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಚೇಂಜಸ್ ಏನ್ ನಿಮ್ಗೆ ಹೇಗ್ ಅನ್ಸ್ತಾ ಇದೆ, ನಿಮ್ ಫೀಲ್ ಹೇಗಿದೆ? ಸದ್ಯಕ್ಕಂತೂ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದಿದ್ ಇನ್ನ ಬೇಜಾರೈತಿ. ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಿತ್ತಲ್ಪ, ಇನ್ನ ಇರ್ಬೇಕಿತ್ತು ಅಂತ ಇನ್ನ ಅನ್ಸಾದೈತಿ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಮನೆಯಿಂದ ಹೇಳ್ಬೇಕಂದ್ರ. ಎಲ್ಲ ಜೀವನದ ಲೈಕ್ ಪ್ರತಿಯೊಂದು ಮಹತ್ವನು ಕಲಿಸ್ತೈತಿ ಬಿಗ್ ಬಾಸ್ ಮನಿ. ಸೊ ಯಾ, ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ಇವಾಗ ಹೊರಗಡೆ ಬಂದ ಮೇಲೆ ಮನೆನ ತುಂಬಾ ಮಿಸ್ ಮಾಡ್ತಿದ್ರ? ಹೌದು, ಎಸ್ಪೆಷಲಿ ಇರೋ ಕಂಟೆಸ್ಟೆಂಟ್ಸ್ ನಲ್ಲಿ ಯಾರನ್ನ ತುಂಬಾ ಮಿಸ್ ಮಾಡ್ತಿದ್ರ? ನಾ ಎಲ್ಲಾರು ಮಿಸ್ ಮಾಡ್ಕೊಳ್ಳೋದ್ರಿಪ್ಪ, ಲೈಕ್ ಎಲ್ಲರೂ ಒಂದೊಂದ್ ರೀತಿಯಿಂದ ಕನೆಕ್ಟ್ ಇದ್ರಲ್ಲ ನಂಗೆ. ಲಾಸ್ಟ್ ಗೆ ಬರ್ಬೇಕಾದ್ರೂ ಎಲ್ಲರೂ ಹತ್ತು ಬಿಟ್ರು ಅದ್ರಾಗ. ಸೊ ಎಲ್ಲಾರು ಮಿಸ್ ಮಾಡ್ಕೊಳ್ಳೋದಿನಿ. ನಿಮ್ಮ ಎಲಿಮಿನೇಷನ್ ತುಂಬಾ ಜನರು ನಡೆಸಿದೆ ಹಾಗಿದ್ರೆ. ಐ ಥಿಂಕ್ ಸೊ. ಎಲ್ಲಾರು ನಂಗೆ ಬಹಳ ಜನ ಹೇಳಿದ್ರು ಹೊರಗ್ ಬಂದ್ಮೇಲೆ, ನಾವು ಹತ್ವಿ ನೀ ಎಲಿಮಿನೇಟ್ ಆಗೋದ್ ನೋಡಿ ಅಂತ. ಸೊ ಇವನ್ ನಾವು ಇನ್ಸ್ಟಾ ಲೈವ್ ಮಾಡಿದಾಗ ಅದರಲ್ಲೂ ಮಾತಾಡ್ತಾ ಇದ್ರು ಅಲ್ವಾ. ಸೊ ವಿಶ್ವ, ಬಿಗ್ ಬಾಸ್ ಅಂತ ನಮ್ಗೆ ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡೋದಿರುತ್ತೆ, ಬಟ್ ಬಿಗ್ ಬಾಸ್ ಹಿಂದೆ ಅಂದ್ರೆ ಬಿಗ್ ಬಾಸ್ ನೀವು ಬರೋಕ್ಕಿಂತ ಮುಂಚೆ ನಿಮ್ ಲೈಫ್ ಹೇಗಿತ್ತು? ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಪ್ರಾಬಬ್ಲಿ ಸಿಂಪಲ್ ಲೈಫ್ ಸ್ಟೈಲ್, ಬಟ್ ಕಾಂಪೋಸಿಷನ್ಸ್ ಆಮೇಲೆ ಸಿಂಗಿಂಗ್ ಅದಂತೂ ನಡೆದಿತ್ತು ನಂದ. ನನಗೆ ಹಿಂದೂಸ್ತಾನಿ ಕ್ಲಾಸಿಕಲ್ ಕಲಿತೀನಿ, ಸೊ ಆ ಕ್ಲಾಸಸ್ ಆಯ್ತು. ಆಮೇಲೆ ಕಾಂಪೋಸಿಂಗ್ ಅಂಡ್ ಆಲ್ಸೋ ಲಿರಿಕ್ಸ್ ಬರೆಯೋದಾಗ್ಲಿ ಗಿಟಾರ್ ಆಗ್ಲಿ ನಾ ಮಾಡೇ ಮಾಡ್ತಿದ್ದೆ. ಬಟ್ ಇಲ್ಲಿಂದ ಲೈಕ್ ಮೇಜರ್ ಹೈಪ್ ಸಿಕ್ತು ನಂಗೆ, ಲೈಕ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಲ್ಲಿ ಅತಿ ಯಂಗೆಸ್ಟ್ ಒಬ್ಬ ಪಾರ್ಟಿಸಿಪೆಂಟ್ ವಿಶ್ವನಾಥ್ ಅನ್ನೋ ಒಂದು ಬಿರುದು ಆಯ್ತು. ಆಮೇಲೆ ಅಲ್ಲಿಂದ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತಾನೆ, ಇಷ್ಟು ಚೆನ್ನಾಗಿ ಹಾಡ್ತಾನೆ ಅನ್ನೋ ಬಿರುದಾಯ್ತು. ಸೊ ದಟ್ ರಿಯಲಿ ಹೆಲ್ಪ್ ಅ ಲಾಟ್. ಈಗ ಕಾಣಾದೈತಿ, ಈಗ ನಾ ಎಕ್ಸ್ಪೀರಿಯನ್ಸ್ ಮಾಡಾದೇನ ಅದನ್ನ. ಸೊ ವಿಶ್ವ, ಕಾಲೇಜ್ ನಲ್ಲಿ ಸ್ಕೂಲ್ ನಲ್ಲಿ ಎಲ್ಲ ಹೇಗಿದ್ದ? ಐ ವಾಸ್ ನಾಟಿ, ಬಟ್ ಅಷ್ಟ ಸೈಲೆಂಟ್ ಆಗಿ ನಾಟಿನೆಸ್ ಮಾಡ್ತಾರಲ್ಲ ಆ ಟೈಪ್. ಸೈಲೆಂಟ್ ಮುಖ, ಅಯ್ಯೋ ಪಾಪ ಏನು ಅಂತ ಅನ್ಕೋಬೇಕು, ಆದ್ರೆ ನೀವು ಮಾಡೋ ಅಯ್ಯೋ ಪಾಪ ಆ ಟೈಪ್. ಹಾ, ಗೊತ್ತಾಗ್ತಿದೆ. ಸೊ ನಿಮ್ಗೆ ಸೊ ಆ ಟೈಪ್ ತಮ್ಮದಾನ ನಂಗೆ ತಮ್ಮದಾನ. ಈಗ 9th ಸ್ಟ್ಯಾಂಡರ್ಡ್, ಈಗ 9th ಸ್ಟ್ಯಾಂಡರ್ಡ್ ಅವ. ಸೇಮ್ ಸ್ಕೂಲ್ ನಾ ಯಾವ್ದು ಸ್ಕೂಲ್ ಓದಿದ್ದೆ ಅದೇ ಸ್ಕೂಲ್ ನಂಗೆ, ಮಲ್ಲಸಜ್ಜನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಧಾರವಾಡನಾಗ. ಯಾ ಏನಕ್ಕೆ ಕೇಳಿದೆ ಅಂತ ಹೇಳಿದ್ರೆ, ನಮ್ಮ ಸಿಬ್ಲಿಂಗ್ಸ್ ಆಗ್ಲಿ ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಅವರೆಲ್ಲ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತಾರೆ, ಏನೋ ತಪ್ಪು ಮಾಡಿದ್ರೆ ಹೇಳ್ಬಿಡ್ತಾರೆ, ಆದ್ರೆ ನೀವು ನಾನ್ ಮಾಡಿದ್ದಲ್ಲಪ್ಪ ಅಂತ ಅದ್ರ ಹಿಂದ್ಗಡೆ ಕೈವಾಡ ನಿಮ್ದೇ ಇರುತ್ತೆ, ಹಾಗೆ ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ ಅಂತ. ಅಯ್ಯಯ್ಯೋ, ಹಂಗೇನಿಲ್ರಿಪ್ಪ, ಹಂಗೇನಿಲ್ಲ. ಸೊ ವಿಶ್ವ, ಕಾಲೇಜಿಗೆ ಹೋಗ್ತಾ ಇದ್ದಿದ್ದು ಡಿಸ್ಕಂಟಿನ್ಯೂ ಮಾಡಿದ್ರಿ ಅಂತ ಕೇಳ್ಪಟ್ಟೆ ನಾನು. ಇಲ್ಲ, ಡಿಸ್ಕಂಟಿನ್ಯೂ ಏನ್ ಮಾಡಿಲ್ಲ, ಯಾಕಂದ್ರೆ ಈಗ BBA ಸೆಕೆಂಡ್ ಇಯರ್ ನಾಗದೆ. ನಾನು ಪೂರ್ತಿ ಗ್ರಾಜುಯೇಷನ್ ಮುಗಿಸ್ತೇನೆ, ಮುಗಿಸಿ ಆಮೇಲೆ ಮಾಸ್ಟರ್ಸ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ ನಾಗದೇನಿ. ಬಟ್ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ನನ್ ಸಿಂಗಿಂಗ್ ಆಗ್ಲಿ ಕಂಪೋಸಿಂಗ್ ಆಗ್ಲಿ ಅದಕ್ಕೂ ಒಂದು ಎಕ್ಸ್ಪೋಜರ್ ಸಿಗಾತೈತಿ, ಲೈಕ್ ಮೇಜರ್ ಎಕ್ಸ್ಪೋಜರ್ ಸಿಗಾತೈತಿ. ಸೊ ಅದನ್ನಂತೂ ಬಿಡಂಗಿಲ್ಲ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ ಸ್ಟಡೀಸ್ಕಿನ ಮೊದಲು ಸ್ಟಾರ್ಟ್ ಮಾಡಿದ್ದೆ ಸಿಂಗಿಂಗ್. ಸೊ ಅದನ್ನ ಬಿಟ್ಕೊಡಂಗಿಲ್ಲ ಯಾವ್ದೇ ಕಾರಣಕ್ಕೂ. ಸೊ ಸ್ಟಡೀಸು ಮುಗಿಸ್ತೇನೆ, ಅದನ್ನು ಸೈಮಲ್ಟೇನಿಯಸ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ನನಗೆ ಇವಾಗ ಹೇಳಿ, ಎಷ್ಟು ಪರ್ಸೆಂಟೇಜ್ ನೀವು ನಿಮ್ಮ ಸ್ಟಡೀಸ್ ಗೆ ಕೊಡ್ತಾ ಇದ್ದೀರಾ ಅಂಡ್ ಮ್ಯೂಸಿಕ್ ಗೆ ಇರೋ ಟೈಮ್ ನಲ್ಲಿ? ಈಗ ಸದ್ಯಕ್ಕಂತೂ ಲೈಕ್ ಅಟ್ ದಿಸ್ ಪ್ರೆಸೆಂಟ್ ಟೈಮ್ ನಾ 100% ಮ್ಯೂಸಿಕ್ ಗೆ ಕೊಡಾದೀನಿ. ಯಾಕಂದ್ರೆ ಈಗ ಸದ್ಯಕ್ಕ ಕೋವಿಡ್ ಇಶ್ಯೂ ಸಲುವಾಗಿ ಸ್ಟಡೀಸ್ ಸ್ವಲ್ಪ ಕಾಲೇಜ್ ಆಯ್ತು ಅಷ್ಟು ನಡೆದಿಲ್ಲ. ಆನ್ಲೈನ್ ಕ್ಲಾಸಸ್ ನಡೆಯತ್ತವ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಆಗ್ತೀನಿ.
ಬಟ್ ಪ್ರಾಬಬ್ಲಿ ಒಂದು 30-70% ಅಂತ ಹೇಳ್ಬೋದು. 70% ಮ್ಯೂಸಿಕ್, 30% ಸ್ಟಡೀಸ್. ನಾನು ಅನ್ಕೊಂಡಿದ್ದೆ 98% ಮ್ಯೂಸಿಕ್ ಇಟ್ಕೊಂಡು 2% ಎಲ್ಲೋ ಕಾಲೇಜ್ ಹಂಗೆ ಅಟೆಂಡೆನ್ಸ್ ಹಾಕಿ ಬರೋದೇನೋ ಅಂತ. ನಮ್ಮ ಕಾಲೇಜ್ದವರು ನೋಡ್ತಿರ್ತಾರ್ರಿ, ಅದಕ್ಕೆ ಇಷ್ಟು ಸೇಫ್ ಆಗಿ ಮಾತಾಡ್ತಿದ್ದೀರಾ ನೀವು. ರೈಟ್, ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಹೇಗೆ ಇಲ್ಲಿಗೆ ಬಂದ್ರಿ, ಅಂದ್ರೆ ಬಿಗ್ ಬಾಸ್ ಮನೆಗೆ ನೀವು ಬರೋದಕ್ಕೆ ಕಾರಣಗಳು ಅಂತ ನೀವು ಏನಾದ್ರೂ ಯೋಚನೆ ಮಾಡಿದ್ರೆ, ಹೌ ಮೀ ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ ಏನೇನ್ ಇರ್ಬೋದು, ಅಥವಾ ನಿಮ್ಗೆ ಆಸೆ ಇತ್ತ ಕೋ ಇನ್ಸಿಡೆನ್ಸ್? ನಾನು ಒಂದ್ ಕಡೆ ಎಲ್ಲ ನಮ್ಮ ಮಮ್ಮಿಗೆ ಹೇಳಿದ್ದೆ, ಅಂದ್ರೆ ಇಂಟ್ಯೂಷನ್ ಅಂತಾರಲ್ಲ, ನನಗ ಒಂದ್ಸಲಿ ಎಲ್ಲೋ ಅಮ್ಮ ಲೈಕ್ ಹಾಡು ಕರ್ನಾಟಕ ಅಂತ ನಾ ಯಾವಾಗ ಇದ್ದೆ ಅಲ್ಲ, ಸೊ ಅದು ಇನ್ನ ಸ್ಟಾರ್ಟ್ ಆಗಿದ್ದಿಲ್ಲ ಆ ಟೈಮಿಗೆ. ಒಂದ್ಸಲಿ ಅಮ್ಮನ್ ಮುಂದೆ ಮಾತಾಡ್ತೇನೆ, ನಾನು ಅಮ್ಮ ಒಂದು ಬಿಗ್ ಬಾಸ್ ಗೆ ಹೋದ್ರೆ ಏನ್ ಮಜಾ ಇರ್ತಲ್ಲ ಅಂತ. ಆ ಒಂದ್ ಇನ್ಸ್ಟೆನ್ಸ್ ಬಿಟ್ರೆ ನನ್ ತಲೆ ಒಂದ್ಸಲಿನೂ ಬಿಗ್ ಬಾಸ್ ಗು ನಾ ಹೋಗ್ಬಹುದು, ನನ್ ಕರೀತಾರೆ ಅನ್ನೋ ಒಂದು ಒಂದ್ ಒಂದ್ ಸ್ವಲ್ಪನು ಕ್ಲೂ ಇದ್ದಿದ್ದಿಲ್ಲ. ಸೊ ಒಂದ್ಸಲಿ ಬಿಗ್ ಬಾಸ್ ಕಾಲ್ ಬಂದಾಗ ಇಟ್ ವಾಸ್ ಜೆನ್ಯೂನೋ ಆರ್ ಫೇಕ್ ಅಂತಾನ ಡಿಸೈಡ್ ಮಾಡಕ್ ನಾ ಟೈಮ್ ತಗೊಂಡೆ. ಸೊ ಯಾ, ಐ ವಾಸ್ ವೆರಿ ಶಾಕ್ಡ್ ನನ್ನ ಹೆಂಗ್ ಚೂಸ್ ಮಾಡಿದ್ರು, ಅಥವಾ ಯಾವ ಇನ್ಸ್ಟೆನ್ಸ್ ಯಾವ ಬೇಸಿಸ್ ನಲ್ಲಿ ಚೂಸ್ ಮಾಡಿದ್ರು ಅಂತಾನ ಫಿಗರ್ ಔಟ್ ಮಾಡಕ್ ಟ್ರೈ ಮಾಡಿದೆ. ದೆನ್ ಇಟ್ ವಾಸ್ ಲೈಕ್ ಇಟ್ಸ್ ಅನ್ ಅಪಾರ್ಚುನಿಟಿ, ನಿನ್ನಲ್ಲಿ ಏನೋ ಕಂಡಾರ ಅಂತ ಹೇಳೇನ ಅವ್ರು ನಿನ್ನ ಚೂಸ್ ಮಾಡ್ಯಾರ, ಸೊ ಅದನ್ನ ಎಷ್ಟಾಕೆ ಅಷ್ಟು ಚೆನ್ನಾಗಿ ಬಳಸ್ಕೊ ಅಂತ ಮಮ್ಮಿ ಅಪ್ಪ ಹೇಳಿದ್ದು.